ಅಂತ ಹೇಳ್ತೀನಿ. ಆಮೇಲೆ ಈ ಮಲ್ಟಿ ವಿಲೇಜ್ ಸ್ಕೀಮ್ಗಳು, ಕುಡಿಯ ನೀರದು 65 ಸ್ಕೀಮ್ಗಳು ನಡೀತಾ ಇದ್ದಾವೆ. ಅದನ್ನ ಮಾರ್ಚ್ ಕೊನೆ ಒಳಗಡೆ ಅವೆಲ್ಲವನ್ನು ಕೂಡ ಪೂರ್ಣಗೊಳಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಬೈ ದಿ ಎಂಡ್ ಆಫ್ ಮಾರ್ಚ್ ಆಲ್ ದಿ 65 ಸ್ಕೀಮ್ಸ್ ವಿಚ್ ಆರ್ ಅಂಡರ್ ಪ್ರೋಗ್ರೆಸ್ ವಿಲ್ ಹ್ಯಾವ್ ಟು ಬಿ ಕಂಪ್ಲೀಟೆಡ್ ಬೈ ದಿ ಎಂಡ್ ಆಫ್ ಮಾರ್ಚ್ 2018 ಮಾರ್ಚ್. ಮತ್ತು ಈಗಾಗಲೇ ನಾವು ಈ ಕುಡಿಯುವ ನೀರಿನ ನಾವು ಎಂಥವಕ್ಕೆ ಶುದ್ಧೀಕರಣ ಘಟಕಗಳು, ಶುದ್ಧ ಕುಡಿಯುವ ನೀರಿನ ಘಟಕಗಳು, ನಮಗೆ ಗುರಿ ಇದ್ದದ್ದು 1200 ಅಲ್ಲ 11,500 ಗುರಿ ಇದ್ದದ್ದು. ಅದರಲ್ಲಿ ಈಗಾಗಲೇ 10,200 ಚಿಲ್ಲರೆ ಕಂಪ್ಲೀಟ್ ಆಗಿದ್ದಾವೆ, 10,092 ಕಮಿಷನ್ ಆಗಿದ್ದಾವೆ. 10,092 ಕಮಿಷನ್ ಆಗಿದ್ದಾವೆ, 10,227 ಪೂರ್ಣ ಆಗಿದ್ದಾವೆ ಔಟ್ ಆಫ್ 11,500. ಸೊ ಅವನು ಉಳಿದವನು ಕೂಡ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಕೆಲವು ಕಡೆ ಈ ನಾರ್ಮಲ್ ಕೋರ್ಸ್ನಲ್ಲಿ ಕೆಲವು ಮೇಂಟೆನೆನ್ಸು ಮಾಡಬೇಕಾಗಿದೆಯಲ್ಲ, ಅದನ್ನು ಜಿಲ್ಲಾ ಪಂಚಾಯತಿಗೆ ಅಲ್ಲ ಇದು ಅಂತದ್ದು ರೂರಲ್ ಡೆವಲಪ್ಮೆಂಟ್ ಯಾವುದದು ಆರ್ ಡಬ್ಲ್ಯೂ ಎಸ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವರಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ರಿಪೇರಿಗೆ 10 ಲಕ್ಷ ರೂಪಾಯಿ, ಆಮೇಲೆ ಪ್ರತಿ ಸಿಇಒಗಳಿಗೆ 10 ಲಕ್ಷ ರೂಪಾಯಿ ಮೇಂಟೆನೆನ್ಸ್ ರಿಪೇರಿಗೋಸ್ಕರ 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಪ್ರತಿ ಸಿಇಒಗೆ. ಜಿಲ್ಲಾ ಪಂಚಾಯತಿ ಸಿಇಒಗೆ 10 ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. ಅದರಿಂದ ಯಾವುದೇ ಕಾರಣಕ್ಕೆ ಯಾವ ಕೂಡ ನಿಂತೋಗಬಾರದು, ಮೇಂಟೆನೆನ್ಸ್ ಇಲ್ಲ ಅಂತೇಳಿ ನಿಲ್ಲಬಾರದು ಅಂತಕ್ಕಂಥ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಒಂದು ವೇಳೆ ಆದರೆ ದೇ ವಿಲ್ ಬಿ ಹೇಳ್ಡ್ ರೆಸ್ಪಾನ್ಸಿಬಲ್, ಯಾಕಂದರೆ ಅವರಿಗೆ ಮೇಂಟೆನೆನ್ಸ್ ದುಡ್ಡು ಕೊಟ್ಟಿದ್ದೀವಿ, 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀವಿ. ಆಮೇಲೆ ಈ ವಸತಿ ಮನೆ ಕಟ್ಟೋದಿದೆಯಲ್ಲ, ಇದು ಈ ಬಯಲು ಬಹಿರ್ದೆಸೆ ಮುಕ್ತ ಮಾಡ್ತಕ್ಕಂಥದ್ದು, ಬಯಲು ಬಹಿರ್ದೆಸೆ ಮುಕ್ತ ಮಾಡ್ತಕ್ಕಂಥದ್ದು ODF, ಇಂಗ್ಲೀಷ್ನಲ್ಲಿ ODF, ಓಪನ್ ಡಿಫೆಕೇಷನ್ ಫ್ರೀ ODF ಅಂತ ಹೇಳ್ತಾರೆ. ಅದನ್ನು ಕನ್ನಡದಲ್ಲಿ ಬಯಲು ಬಹಿರ್ದೆಸೆ ಮುಕ್ತ ಇದನ್ನು ಮಾಡಬೇಕು ಅಂತಕ್ಕಂಥದ್ದು, ಇದನ್ನು March 31, 2018 ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳು ಮತ್ತು ಎಲ್ಲ ನಗರ ಮತ್ತು ಪಟ್ಟಣಗಳು ಇವೆಲ್ಲವೂ ಕೂಡ ಮಾಡಬೇಕು ಅಂತ. ಈಗಾಗಲೇ 76 ತಾಲೂಕುಗೂ ಹೆಚ್ಚು ಬಹಿರ್ದೆಸೆ ಮುಕ್ತ ಆಗಿದ್ದಾವೆ, ಬಯಲು ಬಹಿರ್ದೆಸೆ ಮುಕ್ತ ಆಗಿದ್ದಾವೆ. 13 ಜಿಲ್ಲೆಗಳು ಬಹಿರ್ದೆಸೆ ಮುಕ್ತ ಆಗಿದ್ದಾವೆ. ಅವರಿಗೆ ಟಾರ್ಗೆಟ್ ಕೊಟ್ಟಿದ್ದೀವಿ, ಇನ್ನು ಉಳಿದ 100 ತಾಲೂಕುಗಳಲ್ಲಿ 30 ತಾಲೂಕುಗಳು 19-11-2017 ಮಾಡಬೇಕು, 30 ತಾಲೂಕುಗಳು 31-12-2017 ಮಾಡಬೇಕು, ಉಳಿದ 40 ತಾಲೂಕುಗಳನ್ನು 31-3-2018 ಮಾಡಿ ಮುಗಿಸಬೇಕು. ಒಟ್ಟಾರೆ 176 ತಾಲೂಕುಗಳು ಮಾಡಿ ಮುಗಿಸಬೇಕು. ಹಾಗೆಯೇ 276 ನಗರ ಸ್ಥಳೀಯ ಸಂಸ್ಥೆಗಳಿದ್ದಾವೆ, ಅವ್ರಿಗೂ ಕೂಡ ಟಾರ್ಗೆಟ್ ಕೊಟ್ಟಿದ್ದೀವಿ 31-3-2017 ಗುರಿ ಮುಟ್ಟಲೇಬೇಕು ಅಂತೇಳಿ
ಇಡೀ ಕರ್ನಾಟಕ 31/3/2018 ಬಯಲು ಬಹಿರ್ದೆಸೆ ಮುಕ್ತ ರಾಜ್ಯ ಆಗಬೇಕು. ಬಹುಶಃ ಇದು ಕರ್ನಾಟಕ ಇಸ್ ಗೋಯಿಂಗ್ ಟು ಬಿ ದಿ ನಂಬರ್ ಒನ್ ಸ್ಟೇಟ್ ಇನ್ ದಿ ಕಂಟ್ರಿ. ಸೊ ಇದು ನಮ್ಮ ಗುರಿ. ಅದನ್ನ ಬಹಳ ಸ್ಪಷ್ಟವಾಗಿ ಎಲ್ಲ ಸಿಇಒಗಳಿಗೆ ಸ್ಪಷ್ಟವಾದಂತಹ ಸೂಚನೆ ಕೊಟ್ಟಿದ್ದೀವಿ, ಮತ್ತೆ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ, ಡೈರೆಕ್ಟರ್ ಆಫ್ ಡಿಎಂಇಗೆ, ಅವರಿಗೆಲ್ಲರಿಗೂ ಕೂಡ ಕೊಟ್ಟಿದ್ದೀವಿ. ಆಮೇಲೆ ಬರ್ತೀನಿ ಅದು ಕೊನೆಗೆ. ಆಮೇಲೆ ವಸತಿ ಮನೆ ಕಟ್ಟೋದು, ಈ ವರ್ಷ 600,000 ಮನೆಗಳನ್ನು ಗ್ರಾಮೀಣ ಪ್ರದೇಶಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಯಾರು ಆನ್ಲೈನ್ ಮೇಲೆ ನಮಗೆ ಮನೆ ಇಲ್ಲ ಅಂತ ಕೇಳ್ತಾರೆ ಅವರೆಲ್ಲರಿಗೂ ಮಂಜೂರು ಮಾಡಿ ಅಂತ ಹೇಳಿದ್ದೀವಿ. ಆನ್ಲೈನ್ನಲ್ಲಿ ಆನ್ ಡಿಮ್ಯಾಂಡ್ ಬೇಡಿಕೆ ಇರ್ತದಲ್ಲ, ಯಾರು ಮನೆ ಇಲ್ಲ ಅಂತ ಕೇಳ್ತಾರೆ ಅವ್ರಿಗೆಲ್ರಿಗೂ ಕೊಡಿ ಅಂತ ಹೇಳಿದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ. ಮತ್ತೆ ಬೇರೆಯವ್ರಿಗೂ ಕೂಡ ಯಾರು ಸೈಟ್ ಇದೆ ಅವ್ರಿಗೆಲ್ರಿಗೂ ಕೂಡ ಕೊಡಬೇಕು. ಮತ್ತೆ ಬೆನಿಫಿಷಿಯರೀಸ್ ಲಿಸ್ಟ್ ತಯಾರು ಮಾಡಬೇಕು ಅಂತ ಹೇಳಿದ್ವಿ ಕೂಡಲೇ. ಈ ಬೆನಿಫಿಷಿಯರೀಸ್ ಲಿಸ್ಟ್ ಇದೆಯಲ್ಲ, ಗ್ರಾಮ ಸಭೆನಲ್ಲಿ ಆಗಬೇಕು. ಅವರಿಗೆ ಎಲ್ಲ ಸಿಇಒಗಳಿಗೆ ಹೇಳಿದ್ದೀವಿ, ಅವ್ರಿಗೊಂದು ನಿಗದಿತ ಅವಧಿ ಕೊಡಿ. ಅಷ್ಟರೊಳಗಡೆ ಅವರು ಕೊಡದೆ ಹೋದರೆ ಇಒಗಳಿದಾರಲ್ಲ, ತಾಲೂಕು ಮಟ್ಟದಲ್ಲಿ ಇಒಗಳಿರ್ತಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ಗಳು, ಅವರು ಗ್ರಾಮ ಸಭೆ ಕರೆದು ಲಿಸ್ಟ್ ಕಳಿಸಿಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ವಿ. ಒಂದು ವೇಳೆ ಯಾವುದಾದ್ರೂ ಕಾರಣಕ್ಕೆ ಗ್ರಾಮ ಸಭೆಲೇ ಮಾಡಬೇಕು, ಕಾನೂನು ಪ್ರಕಾರ ಗ್ರಾಮ ಸಭೆಯಲ್ಲಿ ಅವರು ವಿಳಂಬ ಮಾಡಿದ್ರೆ, ಅನಗತ್ಯವಾಗಿ ವಿಳಂಬ ಮಾಡಿದ್ರೆ ಇಒಗಳು ಗ್ರಾಮ ಸಭೆ ಮಾಡಿ ಅದನ್ನ ಪಟ್ಟಿಯನ್ನ ಇದಕ್ಕೆ ಎಂತ ಕಮಿಟಿ ಅದು ವಿಜಿಲೆನ್ಸ್ ಕಮಿಟಿಗೆ ಕಳಿಸಿಕೊಡಬೇಕು ಕೂಡಲೇ ಅಂತ ಹೇಳಿದ್ದೀವಿ. ಯಾಕಂತಂದ್ರೆ ಅದು ವಿಳಂಬ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ. ಸೊ ಇದು ಒಂದು ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಕೊಳವೆ ಬಾವಿಗಳು, ಆಮೇಲೆ ಬೆಂಗಳೂರು ಸಿಟಿದು 100,000 ಮನೆ ಈಗಾಗಲೇ ನಾನು ಹೇಳಿದ್ದೀನಿ, ಎಲ್ಲಿ ಹೊರಟೋದ್ರೆ ಕೃಷ್ಣಪ್ಪ 100,000 ಮನೆಗಳಾಗಲೇ ಮೀಟಿಂಗ್ ಮಾಡಿದ್ದೀನಿ ನಾನು, ಜಾಗನೂ ಕೂಡ ಬೆಂಗಳೂರು ಇವರಿಂದ ಜಾಗನೂ ಕೂಡ ಕೊಟ್ಟಿದ್ದಾರೆ 100,000 ಮನೆಗಳನ್ನು ಕಟ್ಟಲಿಕ್ಕೆ. ಅದನ್ನು ಕೂಡ ಈಗಾಗಲೇ ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ, ಇವತ್ತು ಕೂಡ ಕೊಟ್ಟಿದ್ದೀನಿ ನಾನು ಈಗಾಗಲೇ ನಿಮಗೆಲ್ಲ ಮಾಧ್ಯಮದವರೆಗೂ ಹೇಳಿದೆ ಅವತ್ತು ಒಂದಿನ ಮೀಟಿಂಗ್ ಮಾಡಿ. ಸೊ ಇದು ಒಂದು. ಆಮೇಲೆ ಗಂಗಾ ಕಲ್ಯಾಣ ಸ್ಕೀಮ್ ಇದೆಯಲ್ಲ, 2017-18 30,000 ನಿಗದಿಪಡಿಸಿದ್ದು, ಅದಕ್ಕೆ ಈಗಾಗಲೇ 18,949 ವಿದ್ಯುತೀಕರಣಕ್ಕೆ ಬಾಕಿ ಇದ್ದಾವೆ 30,000, ಅವೆಲ್ಲನೂ ಕೂಡಲೇ ಮಾಡಬೇಕು ಅಂತ ಹೇಳಿದ್ದೀನಿ. ಆಮೇಲೆ 2016-17 ಹೊಸದಾಗಿ 34,000 ಕೊಳವೆ ಬಾವಿಗಳನ್ನು ತೋಡಿಸಬೇಕು ಅಂತ ಅವರು ಗುರಿ ಕೊಟ್ಟಿದ್ದೀವಿ. ಫೆಬ್ರವರಿ 2018 ಬೋರ್ವೆಲ್ಗಳನ್ನೆಲ್ಲ ಕೊರಿಬೇಕು ಅಂತ ಅವರಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೀವಿ 2018 ಫೆಬ್ರವರಿ ಒಳಗಡೆ. ಆಮೇಲೆ ಇಂಧನ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೀನಿ, ಸಮಾಜ ಕಲ್ಯಾಣ ಇಲಾಖೆ ಅವರಿರ್ಬೋದು, ಹಿಂದುಳಿದ ದೇವರಾಜ ಅರಸು ಅಭಿವೃದ್ಧಿ ನಿಗಮ ಇರ್ಬೋದು, ಅಥವಾ ಮೈನಾರಿಟಿ ನಿಗಮ ಇರ್ಬೋದು, ಅವರು ನಿಮಗೆ ಲಿಸ್ಟ್ ಕೊಟ್ಟ ತಕ್ಷಣನೇ ದುಡ್ಡು ಕೊಡಲಿ ಕೊಡದೆ ಇರಲಿ ಮಸ್ಟ್ ಸ್ಟಾರ್ಟ್ ಗಿವಿಂಗ್ ಕನೆಕ್ಷನ್ ಅಂತ, ಅವರಿಗೆ ವಿದ್ಯುತ್ ಶಕ್ತಿ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹಾಸ್ಟೆಲ್ಗಳಿದ್ದಾವಲ್ಲ, ಹಿಂದುಳಿದ ಹಾಸ್ಟೆಲ್ಗಳು, ಇವೆಲ್ಲ 1 ತಿಂಗಳೊಳಗಡೆ ಯಾವ್ಯಾವ ಹಾಸ್ಟೆಲ್ಗಳಿಗೆ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಗಳಿಗೆ ಜಾಗ ಕೇಳಿದ್ದಾರೆ, ಮತ್ತು ಅಲ್ಪಸಂಖ್ಯಾತರ ರೆಸಿಡೆನ್ಷಿಯಲ್ ಶಾಲೆಗಳಿಗೆ 1 ತಿಂಗಳೊಳಗಡೆ
ಅವರಿಗೆಲ್ಲ ಜಾಗ ಒದಗಿಸ್ಕೊಡ್ಬೇಕು ಅಂತೇಳಿ, ರೆವಿನ್ಯೂ ಜಾಗಗಳಿದ್ರೆ ಕೊಡಬೇಕು, ಇದರ ಕ್ರಯ ತೆಗೆದು ಕೊಡಬೇಕು. ಆಮೇಲೆ ಈ ಮುಖ್ಯಮಂತ್ರಿಗಳ ಅನಿಲ ಭಾಗ್ಯ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಈಗ ಕೇಂದ್ರ ಸರ್ಕಾರದವರು ಎಂತದ್ದು ಉಜ್ವಲ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರಿಂದ ಎಷ್ಟು ಕೊಡ್ತಾ ಇದ್ದಾರೆ ಅವರಿಗೆ? ಬರೀ ಸಿಲಿಂಡರ್ ಮಾತ್ರ ಕೊಡ್ತಾರೆ. ನಾವು ಸಿಲಿಂಡರ್ ಜೊತೆಗೆ ಏನಪ್ಪ ಸುಮಾರು 30 ಲಕ್ಷ ಕುಟುಂಬಗಳಿಗೆ ನಾವು ಕೊಡ್ತಾ ಇರೋದು. 30 ಲಕ್ಷ ಕುಟುಂಬಗಳಿಗೆ ಅದನ್ನ ಈ ಡಿಸೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತೀವಿ.